ಒನ್ ಪ್ಲಸ್ ನ್ಯೂಸ್ ಗೆ ಸ್ವಾಗತ. ನಾನು ಯಶವಂತ್. ಉಪಚುನಾವಣಾ ಕಣ ರಂಗೇರತೊಡಗಿದೆ. ಈಗಾಗಲೇ ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದೆ. ಶಿರಾ ಮತ್ತು ರಾಜರಾಜೇಶ್ವರಿ ನಗರ ಉಪಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. ರಾಜರಾಜೇಶ್ವರಿ ನಗರದಿಂದ ಕಾಂಗ್ರೆಸ್ ಕುಸುಮ ಅವರನ್ನ ಕಣಕ್ಕಿಳಿಸಿದೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಸೊ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಂದಿದ್ದೆ. ಸೊ ಅವ್ರನ್ನಲ್ಲಿ ಫೋನ್ನಲ್ಲಿ ಅವ್ರ ಬಗ್ಗೆ ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ಸಂಜೆ 4 ಗಂಟೆಗೆ ಭೇಟಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಜನಗಳು, ಜನಸಾಮಾನ್ಯರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಸಪೋರ್ಟ್ ನಾವು ಒಂದು ಹೆಣ್ಮಗಳು ರಾಜಕೀಯಕ್ಕೆ ಪ್ರವೇಶ ಮಾಡಿರೋದು ತುಂಬ ಖುಷಿ ಪಡ್ತಿದ್ದಾರೆ. ಸೊ ಅವರೆಲ್ಲರೂ ಸಪೋರ್ಟ್ ನನಗೆ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟ. ಇದು ಮಾತನಾಡಿದ ಅವರು, ನಾನು ಯಾವುದೇ ಹೇಳಿಕೆಗೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನನಗೆ ಕ್ಷೇತ್ರದ ಅಭಿವೃದ್ಧಿಯಷ್ಟೇ ಮುಖ್ಯ. ನಾನು ರಾಜಕೀಯ ಕುಟುಂಬದಿಂದ ಬಂದವಳು. ನನಗೂ ರಾಜಕೀಯ ಗೊತ್ತಿದೆ. ಕ್ಷೇತ್ರದ ಅಭಿವೃದ್ಧಿ ಮತ್ತು ಸಮಾಜ ಸೇವೆಗಾಗಿ ನಾನು ಬಂದಿದ್ದೇನೆ. ನಾನು ಹನುಮಂತರಾಯಪ್ಪನ ಮಗಳು ಹೌದು, ಡಿ ಕೆ ರವಿ ಪತ್ನಿ ಕೂಡ ಹೌದು. ನಾನು ಡಿ ಕೆ ರವಿ ಅವರ ಹೆಸರಿಗೆ ಕಳಂಕ ಬಾರದ ಇರುವ ರೀತಿಯಲ್ಲಿ ಹಾಗೂ ಅವರ ಹೆಸರು ಬಳಸದೆ ನಾನು ಪ್ರಚಾರ ಮಾಡ್ತೇನೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಹೇಳಿದ್ದಾರೆ. ಇತ್ತ ಕಾಂಗ್ರೆಸ್ ಟ್ರಬಲ್ ಶೂಟರ್ ಎಂದೇ ಖ್ಯಾತಿಯಾಗಿರುವ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬ ಹಠದಿಂದ ತಂತ್ರ ರೂಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿ ಕೆ ಶಿ, 14ನೇ ತಾರೀಕಿನಂದು ರಾಜರಾಜೇಶ್ವರಿ ನಗರದ ನಮ್ಮ ಅಭ್ಯರ್ಥಿ ನಾಮಪತ್ರ ಸಲ್ಲಿಸ್ತಾರೆ. ನಂತರ 15ನೇ ತಾರೀಕಿನಂದು ಶಿರಕ್ಕೆ ನಾವೆಲ್ಲ ಹೋಗಿ ಅಲ್ಲೂ ಕೂಡ ನಾಮಪತ್ರ ಸಲ್ಲಿಸ್ತೇವೆ. ಇಲ್ಲೂ ನಾನಿರ್ತೀನಿ, ಅಲ್ಲೂ ನಾನಿರ್ತೀನಿ ಅಂತ ತಿಳಿಸಿದ್ದಾರೆ. ಎಲೆಕ್ಷನ್ ನೋಟಿಫಿಕೇಶನ್ ಅನೌನ್ಸ್ ಆದಮೇಲೆ 14ನೇ ತಾರೀಕು ರಾಜರಾಜೇಶ್ವರಿ ನಗರದ ಎಲೆಕ್ಷನ್ ನಾಮಿನೇಷನ್ ನಮ್ಮ ಕ್ಯಾಂಡಿಡೇಟ್ ಮಾಡ್ತಾರೆ. 15ನೇ ತಾರೀಕು ನಾವೆಲ್ಲ ಹೋಗಿ ಸಿರಾಗೆ ಅಲ್ಲೂ ಕೂಡ ನಾಮಿನೇಷನ್ ಫೈಲ್ ಮಾಡ್ತೀವಿ. ಇಲ್ಲೂ ನಾನು ಇರ್ತೀನಿ, ಅಲ್ಲೂ ನಾನು ಇರ್ತೀನಿ. ನಮ್ಮ CLP ನಾಯಕರು ಇರ್ತಾರೆ, ನಾನು ಬೇರೆ ಬೇರೆ 14 ಇಲ್ಲಿ, 15 ಸಿರಾ, ಎರಡು ಕಡೆ ಮಾಡ್ತೀವಿ. ಅಲ್ಲಿ ಯಾರ್ಯಾರು ನಮ್ಮ ಸಂಬಂಧಪಟ್ಟವರು ಜವಾಬ್ದಾರಿ ಇದೆ ಅವರು ಕೂಡ ಎಲ್ಲ ಅಲ್ಲಲ್ಲಿಗೆ ಬರ್ತಾರೆ. ಎಲ್ಲರ ಜವಾಬ್ದಾರಿ ಯಾರು ವಹಿಸ್ಕೊಂಡಿದ್ದಾರೆ ಅವರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ನಾವು ಆಲೆ ನಮ್ಮ ಪ್ಲಾನ್ ಆಫ್ ಆಕ್ಷನ್ ಏನು ಮಾಡಬೇಕು ಅಂತ ನಾವು ಆಲೆ ಮಾಡ್ಕೊಂಡಿದ್ದೀವಿ. ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಏನಿದೆ ಸ್ವಲ್ಪ ಎಲ್ಲ ಭಾಳ ಈ ಕೊರೋನಾ ವಿಚಾರದಲ್ಲಿ ಭಾಳ ಜಾಗೃತಿಯಿಂದ ನಾವು ಅದನ್ನು ನಿಯಮನ ನಾವೆಲ್ಲ ಸೇರಿ ಪಾಲನೆ ಮಾಡಬೇಕಾಗಿದೆ. ಇದು ನಮ್ಮ ಅಧಿಕೃತವಾದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಕಾಂಗ್ರೆಸ್ ಪಕ್ಷದ ಹೇಳಿಕೆ. ಇವಿಷ್ಟು ಇವರಿಗಿನ ಅಪ್ಡೇಟ್ಗಳು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಒನ್ ಪ್ಲಸ್ ನ್ಯೂಸ್.